ಇಲ್ಲಿಗೆ ಹೋದರೆ ಖಂಡಿತ ನಿಮ್ಮ ಗುರುಬಲ ಬದಲಾಗುತ್ತದೆ. ಹೌದು, ಚಿತ್ರ ಪೌರ್ಣಮಿ ಮತ್ತು ಗುರು ಪಯಾರ್ಚಿ ಅಂದರೆ ಗುರುವಿನ ಬದಲಾವಣೆ ಇಲ್ಲಿ ಪ್ರಮುಖವಾದ ಹಬ್ಬಗಳು. ಈ ದೇವಾಲಯದಲ್ಲಿ ಹಲವು ಉತ್ಸವಗಳು ನಡೆಯುತ್ತಿದ್ದರೂ ಮೂರು ಮುಖ್ಯವಾದ ಉತ್ಸವಗಳು ಅತ್ಯಂತ ವಿಶೇಷವಾಗಿ ಆಚರಿಸಲಾಗುತ್ತದೆ ಇಲ್ಲಿ. ಮತ್ತು ಗುರು ಪೀರಚಿ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಮಹಾಶಿವರಾತ್ರಿಯು ಇಲ್ಲಿ ನಡೆಯುವ ಇತರ ಉತ್ಸವಗಳಾಗಿವೆ. ಈ ದೇವಾಲಯದಲ್ಲಿ ಇನ್ನೊಂದು ವಿಶೇಷವೆಂದರೆ ಇಲ್ಲಿ ವರ್ಷದಲ್ಲಿ ಕೇವಲ 6 ದಿನಗಳು ಮಾತ್ರ ಸೂರ್ಯನ ಕಿರಣ ಶಿವಲಿಂಗದ ಮೇಲೆ ಬೀಳುತ್ತದೆ. ಅಂದರೆ ಆಗಸ್ಟ್ ತಿಂಗಳಿನಲ್ಲಿ 15, 16, 17 ದಿನಗಳು ಮತ್ತು ಮಾರ್ಚ್ನಲ್ಲಿ 25, 26, 27 ತಾರೀಕಿನಲ್ಲಿ ಈ ಸೂರ್ಯನು ತನ್ನ ಬೆಳಕನ್ನು ಹರಿಸುತ್ತಾನೆ. ಈ ದೇವಸ್ಥಾನದ ವಿಶಿಷ್ಟ ವೈಶಿಷ್ಟ್ಯವೆಂದರೆ ಸೀಲಿಂಗ್ನಿಂದ ಪ್ರತಿ 24 ನಿಮಿಷಗಳಿಗೊಮ್ಮೆ ಒಂದು ಬಿಂದು ನೀರಿನ ಹನಿ ಶಿವಲಿಂಗಕ್ಕೆ ಬೀಳುತ್ತದೆ. ಇಲ್ಲಿರುವ 2 ವಿಶೇಷ ಕಲ್ಲು ಚಾವಣಿಯ ಮೇಲೆ ಇಟ್ಟಿರುವುದರಿಂದ ಹೀಗಾಗುತ್ತಿದೆ ಎನ್ನಲಾಗುತ್ತದೆ. ಈ ಕಲ್ಲು ಸುತ್ತಮುತ್ತಲಿನ ಗಾಳಿಯಲ್ಲಿನ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಮತ್ತು ನೀರಿನ ಹನಿಯಾಗಿ ಪರಿವರ್ತನೆಯಾಗುತ್ತದೆ. ಈ 2 ಕಲ್ಲುಗಳು ಸೂರ್ಯಗಾಂಧಕಲ್ ಮತ್ತು ಚಂದ್ರಗಾಂಧಕಲ್. ಇವುಗಳನ್ನು ಗೋಪುರದ ಮೇಲಿರುವ ಆಯಕಟ್ಟಿನ ಸ್ಥಳಗಳಲ್ಲಿ ಇರಿಸಲಾಗಿರುವ ಕಾರಣ ದೇವತೆಯ ಮೇಲೆ ಹರಿಯುವ ನೀರಿನ ಹನಿಗಳಿಗೆ ಇವೇ ಕಾರಣಗಳಾಗಿವೆ. ಈ 2 ಕಲ್ಲುಗಳು ವಾತಾವರಣದಿಂದ ತೇವಾಂಶವನ್ನು ಹೀರಿಕೊಂಡು 1 ನೀರಿನ ಹನಿಗಳಾಗಿ ಮಾರ್ಪಡುತ್ತವೆ. ನೈಸರ್ಗಿಕ ಅಭಿಷೇಕವನ್ನು ದೇವರಿಗೆ ದಿನ ರಾತ್ರಿ ಎಂದು ಲೆಕ್ಕಿಸದೆ ಪ್ರತಿ 24 ನಿಮಿಷಗಳಿಗೊಮ್ಮೆ ಮಾಡುತ್ತವೆ. ದೇವಾಲಯಕ್ಕೆ ಎದುರಾಗಿರುವ ದೇವಸ್ಥಾನವನ್ನು ಚಕ್ರತೀರ್ಥಂ ಎಂದು ಕರೆಯಲಾಗುತ್ತದೆ. ಇದನ್ನು ಚಕ್ರವು ಮಹಾವಿಷ್ಣು ಕೈಯಿಂದ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ಈ ಕ್ಷೇತ್ರಕ್ಕೆ ಯುವತಿಯರು ಭೇಟಿ ನೀಡಿದರೆ ಶೀಘ್ರವೇ ಕಲ್ಯಾಣ ಪ್ರಾಪ್ತಿಯಾಗುತ್ತದೆ. ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದ್ರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡಿಕೊಳ್ಳಿ. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು.
ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ. ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ, ಶೀತ ನೆಗಡಿ ಕೆಮ್ಮು ಎಂದೂ ಕಾಡುವುದಿಲ್ಲ, ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ, ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ. ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.